ನಮಸ್ಕಾರ ವೀಕ್ಷಕರೆ, ನಿಮಗೆಲ್ಲರಿಗೂ ಭಾವಿ ಸಂಚಲನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಸ್ಪೆಷಲ್ ಒಂದು ಎಪಿಸೋಡ್ ಕೊಡಬೇಕು ಅಂತ ಕುಣಿಗಲ್ ತಾಲೂಕು ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥ ಲಾಡಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಶ್ರೇಷ್ಠ ದಾನ ಅಂದರೆ ರಕ್ತದಾನ ಅಂತ ಒಂದು ಶ್ರೇಷ್ಠ ದಾನ ಇತ್ತು. ಅದಾದಮೇಲೆ ನೇತ್ರದಾನ ಅಂತ ಬಂತು. ಈ ನೇತ್ರದಾನ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ನೇತ್ರದಾನ ಮಾಡಿ ಒಂದು ಜನರಲ್ಲಿ ಅವೇರ್ನೆಸ್ನ ತಂದರು. ಅದರಿಂದ ಲಕ್ಷಾಂತರ ಮಂದಿ ನೇತ್ರದಾನ ಮಾಡಲಿಕ್ಕೆ ಎಲ್ಲ ನೋಂದಾಯಿಸ್ಕೊಂಡಿದ್ದಾರೆ. ಇದ್ರ ನಡುವೆ ಈಗ ಒಂದು ಅವೇರ್ನೆಸ್ ಆಗಿದೆ, ಈ ಸತ್ತ ಮೇಲೆ ಒಂದು ಬಾಡಿ ದಾನ ಮಾಡಬೇಕು ಅಂತ ಕೆಲವರು ಕುಟುಂಬದವರು ಅನುಸರಿಸ್ತಿರೋದನ್ನ ಈಗ ಎಲ್ಲರ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಸಿಕ್ಕಿದೆ. ಏನು ಈ ಬಾಡಿ ದಾನ ಅಂದರೆ, ಸತ್ತ ಮೇಲೆ ಈ ಪ್ರತಿಯೊಂದು ಒಂದು ಕಿಡ್ನಿ ಆಗ್ಬೋದು, ಹಾರ್ಟ್ ಆಗ್ಬೋದು, ಈ ಬ್ರೈನ್ ಆಗ್ಬೋದು, ಕಣ್ಣಾಗ್ಬೋದು, ಪ್ರತಿಯೊಂದು ಈ ಥರ ದಾನ ಮಾಡ್ತಾರೆ. ಅದನ್ನು ಅವ್ರು ಸತ್ತ ಮೇಲೆ ಬಾಡಿನ ಪೂರ್ತಿ ಆಸ್ಪತ್ರೆಗೆ ದಾನ ಮಾಡೋದು ಇಲ್ಲ ಮೆಡಿಕಲ್ ಕಾಲೇಜಿಗೆ ದಾನ ಮಾಡೋದು. ಇದರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಆ ಥರ ಒಂದು ಇಲ್ಲಿ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಗಂಗಯ್ಯ ಅಂತ ಒಬ್ಬ 58 ವರ್ಷದ ವ್ಯಕ್ತಿ ಮೃತಪಟ್ಟಾಗ ಅವರು ಆಸ್ಪತ್ರೆಯಲ್ಲಿ ಬಾಡಿನ ದಾನ ಮಾಡಿದ್ರು. ನಾವು ಇದೇ ಫಸ್ಟ್ ಟೈಮ್ ನಮ್ಮ ಕುಣಿಗಲ್ ತಾಲೂಕಿನ ಕೇಳ್ಪಟ್ಟಿದ್ವಿ. ಬನ್ನಿ ಸ್ನೇಹಿತರೆ, ಈಗ ನಾವು ಲಾಳಾಪುರ ಗ್ರಾಮದಲ್ಲಿದ್ದೀವಿ. ನಾವಿವತ್ತು ಅವರ ಗಂಗಯ್ಯ ಅನ್ನೋರ ಕುಟುಂಬ ಸದಸ್ಯರನ್ನ ಪರಿಸ್ಥಿತಿ ಹೇಗಿದೆ, ಅವ್ರು ಹೇಗಿದ್ದಾರೆ ಅವ್ರ ಬಾಯಿಂದಲೇ ಕೇಳೋಣ. ಬನ್ನಿ ವೀಕ್ಷಿಸಿ, ಅವ್ರ ಮನೆಗೆ ಹೋಗೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ನೀವು ನಿಮ್ಮ ತಂದೆಯವರು ಮತ್ತು ನಿಮ್ಮ ಯಜಮಾನರು ಗಂಗಯ್ಯನವರು ತೀರೋದಾಗ ನೀವೇನೋ ಬಾಡಿ ದಾನ ಮಾಡಿದ್ರಿ ಅಂದ್ಬಿಟ್ಟಿದ್ದೇನೆ. ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಸನ್ಮಾನ ಮಾಡಿದರು. ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೂ ಗೊತ್ತಾಗಲಿ ಏನು ಅಂತ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ, ಏನು ನಡೀತು ಅಂತ. ಓಕೆ. ಅವರು ನೈಟ್ 2 ಗಂಟೆ ರಾತ್ರಿಯಲ್ಲಿ ಮಂಗಳವಾರ ಹೋಗ್ತಾರ ಆಗಿತ್ತು. ಹೋಗ್ತಾರ ಮಿದ್ಲದಾಗಿ ಮಾತು ಕಣ್ಣು ಬಿಡ್ಲಿಲ್ಲ, ಮಾತು ಆಡ್ಲಿಲ್ಲ. ಆಮೇಲೆ ಬೆಳಿಗ್ಗೆ ಆಸ್ಪತ್ರೆಗೆ ತಾಂಡೋದು, ತುಮಕೂರ್ಗ್ ತಾಂಡೋದು. ತುಮಕೂರ್ಗ್ ತಾಂಡೋದ್ಮೇಲೆ ಹಿಮಾಚಲ್ಗೆ ತಾಂಡೋಗ್ರಿ ಅಂದ್ರು. ಅಲ್ಲಿಗೆ ತಾಂಡೋದು, ಅಲ್ಲಿ ಇಲ್ಲ ಆಗಲ್ಲ ಅನ್ಬಿಟ್ಟು ನಿಟ್ಟೂರಿಯಾಗ ತಾಂಡೋಗ್ರಿ ಅಂದ್ರು. ಅಂದ್ರು ಅಲ್ಲಿಗೆ ತಾಂಡೋ. ಅಲ್ಲಿ ಎಷ್ಟು ದಿವಸ ಇದ್ರು? ಅಲ್ಲೊಂದು 3 ದಿನ ಇದ್ದ. 3 ದಿನ ಆದ್ಮೇಲೆ ತೀರೋದ್ರು? ವಯಸ್ಸಿಲಿ ತೀರೋದು. ಮತ್ತೆ ನೀವು
ಅದೇ ಬಾಡಿನ ಊರಿಗೆ ತರಲಿಲ್ಲ, ಅಲ್ಲೇನೆ ನೀವು ಆಸ್ಪತ್ರೆಗೇನೆ ದಾನ ಮಾಡಿದ್ರಿ ಅಂತ ವಿಷಯ ಬಂತು, ಗೊತ್ತಾಯ್ತು, ಅದು ಪತ್ರಿಕೆಲ್ಲ ಬಂದಿತ್ತು. ಮತ್ತೆ ನಿಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕರ್ಬಿಟ್ಟಿದ್ದೇನೆ, ನಿಮ್ಗೆ ಸನ್ಮಾನ ಕೂಡ ಮಾಡಿದ್ರು, ಅದು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ವಿಶೇಷವಾಗಿ ನಾವು ದಾನವನ್ನ ಕೇಳಿದ್ವಿ, ಅನ್ನದಾನ ವಿದ್ಯಾದಾನ ಎಲ್ಲವನ್ನ ಕೇಳಿದ್ವಿ. ಈ ಅಂಗಾಂಗದ ಒಬ್ಬ ವ್ಯಕ್ತಿ ಮೃತರಾದಂತೆ ಮಾತ್ರ ಮೃತದೇಹದಲ್ಲಿ ದೊರೆಯಬಹುದಾದ ಅಂಗಾಂಗಗಳನ್ನ ಬೇರೆಯವರಿಗೆ ಕಸಿ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆ ವೈದ್ಯರಿಗೆ ನಡೀತಾ ಇದೆ. ಅಂತಹ ಕೊಳೆಯೆಲ್ಲ ಗಂಗಯ್ಯನವರು ತೀರಿಕೊಂಡಾಗ 29 ಅಕ್ಟೋಬರ್ 2021 ಮಾಡುವಂತಾಗ ಅವರ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅವ್ರು ಹೋಗೋರು ಹೋದ್ರು ಏನ 4 ಜನಕ್ಕೆ ಒಳ್ಳೇದಾಗ್ತದೆ, ಅವ್ರಿಗಾರ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಿಂದ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮ್ಗೆ? ನಮ್ಗಿಬ್ರು ಗಂಡ ಮಕ್ಳು, ಒಬ್ಬ ಮಗಳು. ಮಗಳು. ಮತ್ತೆ ನಿಮ್ ಜೀವನ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು? ಅವರಿಂದನೇ ನಡೀತು ನಮ್ಮ ಜೀವನ. ಸರಿ, ಅದರಿಂದ ಆಸ್ಪತ್ರೆಯಿಂದ ಏನಾದ್ರು ನಿಮ್ಗೆ ಅನುಕೂಲ ಮಾಡಿಕೊಟ್ರ? ಏನೂ ಇಲ್ಲ, ಏನೂ ಇಲ್ಲ, ದಾನ ಅಂತ ಹೇಳಿ ಏನೂ ಇಲ್ಲ. ಅದೇ ಅವ್ರಾಗ ಪ್ರೀತಿಪಟ್ಟು ಕೊಡ್ಬೋದೇ ಹೊರತು ಅಂತ ಹೇಳಂದ್ರೆ. ಇದು ಎಂಎಲ್ಎ ಗಮನಕ್ಕೆ ಬಂದಿದ್ಯಾ? ಏನು ನಮ್ಮ ಸ್ಥಳೀಯ ಎಂಎಲ್ಎ ಕುಣಿಗಲ್ ಎಂಎಲ್ಎ ಗಮನಕ್ಕೆ ಬಂದಿದ್ಯಾ? ಅದೇ ಫಂಕ್ಷನ್ ಮಾಡಿದಾಗ ಗೊತ್ತಾಗಿರ್ಬೋದ ಏನೋ, ನಮ್ನ ಯಾರು ಬಂದು ವಿಚಾರಿಸ್ಲಿಲ್ಲ ಎಂಎಲ್ಎ ಕಡೆಯವರು. ಎಂಎಲ್ಎ ಕಡೆಯವರು ಬರ್ಲಿಲ್ಲ, ಇಲ್ಲಿ ಜಿಲ್ಲಾ ಪಂಚಾಯತ್ ಅದೇ ಮಂಡಲಲ್ಲಿ ಕೊಟ್ಟಿದ್ರು 5,000ನ ಕರ್ದೆ, ಅವರು ಕರ್ದಿ ಸನ್ಮಾನ ಮಾಡಿ 5,000 ಚೆಕ್ ಕೊಟ್ಟಿದ್ರು. ಅಷ್ಟು ಬಿಟ್ಟಿನ ಏನೂ ಇಲ್ಲ. ನಮಸ್ಕಾರ, ನಿಮ್ಮ ಹೆಸರು? ಮಹೇಶ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಸರ್, ನಾನು ಪೈಂಟ್ ಕೆಲಸ ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡ ಮಗನಾ? ದೊಡ್ಡ ಮಗರು, ಗಂಗಯ್ಯರ ದೊಡ್ಡ ಮಗ. ಯಾರಿದ್ದೀರಿ ನಿಮ್ಮ ಸಂಸಾರದಲ್ಲಿ? ಸರ್, ನನ್ನ ತಮ್ಮ ಇವನು. ಸ್ವಲ್ಪ ಅವನು ಬುದ್ಧಿ ಮಂದ್ಯ, ಸ್ವಲ್ಪ ಮೈಂಡ್ ಇದಾಗಿದೆ. ಬುದ್ಧಿಮಂದ್ಯ. ಇವ್ರು ನಮ್ಮ ಮಿಸ್ಸಸ್. ನಿಮ್ಗೆ ಏನು ಅನಿಸ್ತದೆ ಇದ್ರ ಬಗ್ಗೆ? ಸರ್, ಇದ್ರ ಬಗ್ಗೆ ನನಗೆ ಸರ್ ಗೊತ್ತಿರಲಿಲ್ಲ ಸರ್, ನನಗೆ ಇದ್ರ ಬಗ್ಗೆ. ಪುನೀತ್ ರಾಜ್ಕುಮಾರ್ ಸರು ಅಂತ ಇವರೇ ಕೊಟ್ಟಿದ್ದಾರೆ, ಹಂಗಂಗ ದಾನ ಮಾಡಿದ್ದಾರೆ. ಆದ್ಮೇಲೆ ಸರ್ ನಮಗೂ ಒಂದು ನಮ್ಮ ತಂದೆ ಇರೋದು ಮಣ್ಣಿಗೆ ಹಾಕೋ ಬದಲಿಗೆ ಒಂದು 4 ಜನಕ್ಕೆ ಒಂದು ಇದಾಗಲಿ ಅನ್ನೋ ಥರದಲ್ಲಿ ಸರ್ ನಮಗೂ ಫ್ಯಾಮಿಲಿ ಎಲ್ಲ ಒಪ್ಪಿ ಕೊಟ್ಟರು ಸರ್. ತಾಂಡಿಲ್ಲ ಪೋಸ್ಟಲ್ ಬರ್ತದೆ ಇಲ್ಲ ಈ ತತ್ತಿಂದ ನಗರ ಹೋದ್ರು. ನಮ್ಗೆ ಖುಷಿ ಇದೆ ಸರ್, ಅದ್ರ ಬಗ್ಗೆ ನಮ್ಗೆ ತೃಪ್ತಿ ಇದೆ. ನಮ್ಮ ತಂದೆರ್ದು 4 ಜನ ಅವರು ಉಸಿರಾಡ್ತಿದ್ದಾರೆ ಅಂದರೆ ನಮಗೊಂದು ಅದು ಇದು ಸರ್, ನಮಗೆ ಹೆಮ್ಮೆ ಅನ್ಸುತ್ತೆ ಸರ್. ಆದರೆ ನಮಗೆ ಸರ್ ಸ್ವಲ್ಪ ಮನಸ್ಸಿಗೆ ಎಲ್ಲಿ ನೋವಾಯಿತು ಅಂದರೆ ಸರ್, ನಮ್ಮ ಊರಲ್ಲಿ ಸರ್ ಜನ ನಮ್ಮನ್ನು ಪೈಂಟ್ ಕೆಲಸಕ್ಕೆ ನಾನು ಹೊರಗಡೆ ಹೋದಂಥ ಜನ ಅಲ್ಲಿ ಜನಗಳು ಸರ್ ನನ್ನನ್ನು ನಿಮ್ಮ ತಂದೆರದೆಲ್ಲ ಹಂಗಂಗೆಲ್ಲ ಮಾರಿಬಿಟ್ಟಿದ್ಯಾ ನೀನು, ದುಡ್ಡು ತಗೊಂಬಂದಿದ್ಯಾ, 40 ಲಕ್ಷ ದುಡ್ಡು ಕೊಟ್ಟಿದ್ದಾರಂತೆ, ನಿನಗೇನು ಪೈಂಟ್ ಕೆಲಸಕ್ಕೆ ಹಾಕ್ಬತ್ತೀಯಾ, ಆ ಲೆಕ್ಕಾಚಾರದಲ್ಲಿ ಸರ್ ನಾನು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರೋ ಸರ್. ಮತ್ತು ನಮ್ಮ ತಾಯಿಯವರು ಕೆಲಸಕ್ಕೆ ಹೋಗ್ತಾವು, ಏನೋ ಹೊಟ್ಟೆ ಪಡೆಗೆ ಏನೋ ಒಂದು 1,000 1,000 ಕೊಡಿ ಅಂತ ಕೇಳೋವಂಥ ಜಾಗದಲ್ಲಿ ಅವರು ಸಹ ನಮ್ಮ ತಾಯಿಗೂ 40 ಲಕ್ಷ ದುಡ್ಡು ಬಂದಿದೆ, ಏನಕ್ಕೆ ನಿಮ್ಗೆ ತೊಂದರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ ಊರಿನ ಜನ ಆಗಿರ್ಬೋದು, ಅಕ್ಕಪಕ್ಕ ಜನ ಆಗಿರ್ಬೋದು ಸರ್ ಮಾತಾಡ್ತಿದ್ದಾರೆ ಸರ್. ದಯವಿಟ್ಟು ಸರ್ ಜನಗಳು ಕೇಳ್ಕೊಳ್ಳೋದು ಇಷ್ಟೇ ಸರ್, ನಾವು ನಮ್ಮ ತಂದೆ ಇರೋದ ಅಂಗಾಂಗವನ್ನು ಸರ್ ದಾನ ಅಂತ ಕೊಟ್ಟಿದ್ದೀವಿ ಸರ್, ದುಡ್ಡುಗಂತೂ ನಾವು ಕೊಟ್ಟಿಲ್ಲ ಸರ್. ನಮ್ಗೆ ಅದು ಮನಸ್ಸಿಗೆ ಆತ್ಮ ಮನಸ್ಸಿಗೆ ತೃಪ್ತಿ ಇದೆ ಸರ್.
ಜನಗಳಿಗೆ ಒಂದು ಇದಾಗ್ಬೇಕು ಸರ್, ಅಷ್ಟೇ ಸರ್ ನಮ್ಗೆ ಕೇಳ್ಕೊಳೋದು. ನಮ್ಮ ಏನೋ ಸರ್, ನಮ್ಮ ಇವರು ಮಾಮೂಲಿ ಎಮ್ ಎಲ್ ಎವರು ಸಹ ಇದುವರೆಗೂ ಸರ್ ನಮ್ಮ ತಂದೆ ಇರ್ತಿರೋದು 6 ತಿಂಗಳಾಯ್ತಾ ಬರ್ತು ಸರ್. ಅವರು ಒಂದು ಮನೆ ಹತ್ರ ಬಂದು ಸಾಂತ್ವನ ಮಾತು ಆಗಲಿ ಸಹ ಬಂದು ನಮ್ಮ ಅದಕ್ಕೆ ಧೈರ್ಯ ಈ ಥರ ಆಗಿದೆಯಲ್ಲ ಧೈರ್ಯ ಅಂತೂ ಬಂದು ಹೇಳ್ತಿಲ್ಲ ಸರ್. ನಮ್ಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಸರ್, ತುಂಬ ಮನ್ಸಿಗೆ ನೋವಾಗ್ತಿದೆ ಸರ್. ನಿಮಗೆ ಮನಸ್ಸು ನೆಮ್ಮದಿದೆ, ಬಟ್ ನಮ್ಗೆ ನಮ್ಮ ತಂದೆ ಕೊಟ್ಟಿರೋದು ಅನ್ನಗದಾನ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿದೆ ಸರ್. ನಮ್ಗೆ ಅದ್ರ ಬಗ್ಗೆ ಏನಿಲ್ಲ ಸರ್. ಜನದಿಂದ ನಾವು ಬಾಳಕಾಯ್ತಿಲ್ಲ, ಜನದಿಂದಲೇ ಹಿಂಸೆ ನಮ್ಗೆ. ಅಷ್ಟು ಲಕ್ಷ ಬಂದದ್ದು ಇಷ್ಟು ಲಕ್ಷ ಬಂದದ್ದು ಅಂತ ನಮ್ಮ ಮನೆಯವ್ರ ಕೆಲಸನೇ ಇಲ್ಲದಂಗ ಮಾಡ್ಬಿಟ್ಟಿಲ್ಲ. ನಾವು ಸುಮಾರು ಕಡೆ ದಾನ ಮಾಡೋದು ನೋಡಿದೀವಿ. ಹೌದು ಸರ್, ಕೊಡೋದಿಲ್ಲ. ನಾನು ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ ಸರ್. ಹೊರಗಡೆ ಹೋದ್ರೆ ಸರ್ ಈ ಜನಗಳ ಮಾತಿಂದ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿಲ್ಲ. ಅದಾನ ಅಂತ ಕೊಟ್ಟಿದೀವಿ, ಅದನ್ನ ಜನ ಈ ತರ ತಿಳ್ಕೊಂಡು ನಮ್ಮನ್ನ ಈ ತರ ನೀವು ಮಾಡಿರೋದು ಒಳ್ಳೆ ಕೆಲಸ. ಮಾತಲ್ಲೇ ಚುಚ್ಚಿ 15 ಲಕ್ಷ ಬಂದದ್ದು 20 ಲಕ್ಷ ಬಂದದ್ದು ಅದು ಇದು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಹೊರಗಡೆ ಹೋದ್ರೆ. ನಿಮ್ಗೆ ಯಾವ ತರ ಹೇಳಿದಾರೆ ಏನಂತ ಯಾವ ವಿಷಯ? ಜನ ಅಕ್ಕಪಕ್ಕ ಕೆಲ್ಸತವ ಎಲ್ಲ ಮಾತಾಡೋದ್ರಂತೆ, ಮಾರದ್ರಂತೆ, ಎಲ್ಲ ಕಿಡ್ನಿ ಮಾರ್ಕೊಂಡ್ಬಿಟ್ಟಿರಂತೆ, ಕಣ್ಣು ಮಾರ್ಕೊಂಡ್ಬಿಟ್ಟಿದಿರಂತೆ, ಎಲ್ಲ ಮಾರ್ಕೊಂಡಿದ್ದೀರಂತೆ. ಆಸ್ಪತ್ರೆ ದುಡ್ಡು ಕಟ್ಟಲಾರದಲ್ಲೇ ನಾವು ಮಾರ್ಕೊಂಡ್ಬಂದಿದೀವಿ, ಎಡ ತರ ದುಡ್ಡಿಲ್ದಲೆ ಮಾರ್ಕೊಂಡ್ಬಂದಿದೀರ ಅಂತ ಮಾತಾಡೋದ್ ಸರ್. ನೈಚಿ ಕೊಡ್ಲಿ ಆ ಕೊಡ್ದಿರೋದಕ್ಕೆ ಮಾರ್ಕೊಂಡು ಬಂದವ್ರಿ, ಕಿಡ್ನಿ ಮಾರಿ ತಂದವ್ರಿ ಅಣ್ಣ ಅಂತ ಎಲ್ಲ ಅಂದ. ನಮ್ಮ ತಾಯಿಯರಿಗೆ ಸರ್ ಶುಗರ್ ಇದೆ, ಅವ್ರಿಗೆ ತಿಂಗಳಿಗೆ 8,000 ರೂಪಾಯಿ ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಬೇಕು ಸರ್, ಮಾತ್ರೆ ಮೆಡಿಸನ್ಗೆ ಅಂತ. ಬಟ್ ನಮ್ಮ ಪರಿಸ್ಥಿತಿ ಈ ತರ ಇದೆ ಸರ್. ಅವರು ವ್ಯವಸಾಯ ಮಾಡ್ಕೊಂಡಿದ್ರ? ನಮ್ಮ ತಂದೆರು ವ್ಯವಸಾಯ ಸರ್, ವ್ಯವಸಾಯ ಮಾಡ್ತಾ ಇದ್ರು. ಸಾಮಾನ್ಯ ಆಸ್ಪತ್ರೆಯಲ್ಲಿ ಸತ್ತಾಗ ಬಾಡಿನ ಊರಿಗೆ ತಂದೋಗಿ ಮನ್ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ನೀವು ಗ್ರೇಟ್ ದಾನ ಮಾಡಿದ್ದೀರಾ, ಅದು ನಿಮ್ಮ ಮನಸ್ಸಿನಲ್ಲಿ ಬಂತ ಅದು, ಇಲ್ಲ ನಿಮ್ಗೆ ಯಾರಾದರೂ ಸಜೆಷನ್ ಮಾಡಿದ್ರ? ಸರ್, ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸರ್. ನಾನು ಅವ್ರದ್ದು ನೋಡಿದ್ಮೇಲೆ ಅವ್ರದ್ದು ಮಾಡಿರೋಂಥ ದಾನ ಮತ್ತೆ ಅವರು ಇದಾಗಿರೋದಂತ ನೋಡಿ ನನಗೊಂದಿಲ್ಲ ಕಡೆ ದಾನ ಮಾಡಿದ್ರಿಂದ. ಅವ್ರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾಡಿದ್ದಾರೆ, ಕಣ್ದಾನ ಮಾಡಿದ್ದಾರೆ. ಬಟ್ ಅವರಿಂದ ನನಗೆ ಒಂದು ಸ್ಫೂರ್ತಿ, ನನಗೂ ನಮ್ಮ ತಂದೆಯವ್ರು ಕೊಡಬೇಕು ಅಂತೇಳಿ ನಾವು ಫ್ಯಾಮಿಲಿ ಎಲ್ಲ ಕೂತು ಮಾತಾಡಿ ನಿರ್ಧಾರ ಮಾಡಿದೆ ಸರ್ ಕೊಡಬೇಕು ಅಂತ. ತುಂಬ ಒಳ್ಳೆ ಕೆಲಸ. ಇಲ್ಲ, ಇದ್ರ ಬಗ್ಗೆ ನೀವು ನೋಡಿ ಆಮೇಲೆ ಕಾಮೆಂಟ್ ಎಷ್ಟು ಬರ್ತವೆ ಅಂತ. ಹೋಗಿತಾರೆ ಜನಗಳೇ ನನ್ನ ನಮ್ಗೆ ಒಂಥರ ಸರ್, ಇಲ್ಲಿ ಊರೇ ಬೇಡ, ನಾವು ಬೇರೆ ಊರಿಗೆ ಹೋಗ್ಬಿಡಣ, ಅಲ್ಲೇ ಜೀವನ ಮಾಡೋಣ ಅನ್ನೋ ತರ ಆಗೋಗಿತ್ತು. ಆದ್ರೂ ಧೈರ್ಯವಾಗಿ ಬದುಕ್ತಾ ಇದ್ದೀವಿ. ನಮ್ಮ ತಂದೆಯವರು ಸಾವಿರಾರು ಜನ ಮಾತಾಡ್ಲಿ, ನಾವು ಮಾಡಿರೋದು ನಮ್ಗೆ ಮನಸ್ಸಲ್ಲಿ ಇರ್ತದೆ, ಗೊತ್ತಿಲ್ಲ ಜನಗಳಿಗೆ ಅನ್ನೋ ಇದ್ರಲ್ಲಿ ನಾವು ಜೀವನ ಮಾಡ್ತಾ ಇರ್ತೇವೆ. ಓದಿರೋರ್ಗೆ ಗೊತ್ತಿರ್ತದೆ ಅದ್ರ ಬಗ್ಗೆ, ಹಳ್ಳಿ ಜನಗಳಿಗೆ ಏನ್ ಗೊತ್ತು ಪಾಪ ಅವ್ರಿಗೆ. ಹೌದು ನೋಡಿ, ನಮ್ಮ ಪರಿಸ್ಥಿತಿ ಈ ತರ ಇದೀವಿ, ಮನೆ ನಮ್ಗೆ ಈ ಪರಿಸ್ಥಿತಿ. ನಾನು ಹಬ್ಬ ಮನೆ ಕುಟುಂಬಕ್ಕೆ ನಾನು ದುಡಿಬೇಕು ಸರ್ ಮನೆಗೆ. ಈಗ ಇವನು ಸಹ ಇವನು ಸ್ವಲ್ಪ ಇದು ಬ್ರೈನ್, ಇವನು ಸ್ವಲ್ಪ ಏನೋ ಅಷ್ಟು ಎಲ್ಲೂ ಹೊರಗಡೆ ಕೆಲಸ ಮಾಡಲ್ಲ. ನಮ್ಮ ತಾಯಿಯವರು ಇಲ್ಲ, ನಮ್ಮ ತಂದೆ ಇದ್ದಾಗ ನೋಡ್ಕೊಂತಿದ್ರು. ಈಗೆಲ್ಲ ಜವಾಬ್ದಾರಿ ನಾನು ಹಬ್ಬನ ಮೇಲೆ ಬಿದ್ದಿದೆ, ಇಡೀ ಕುಟುಂಬ ನಾನು ಮಾಡ್ಕೊಂಡು ಹೋಗ್ಬೇಕು.